ಕೃಷ್ಣಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವ ವಿಘ್ನೋಪಶಾಂತಯೇ. ಹಲೋ, ಹಲೋ, ನಿಮ್ಮ ಹೆಸರು ಹೇಳಿಪ್ಪ. ನಮ್ಮ ಹೆಸರು ನರಸಿಂಹರಾಜು. ನೀವು ಯಾವ ಊರು, ನೀವು ಯಾವ ಕ್ಷೇತ್ರದಲ್ಲಿ ಇರೋದಕ್ಕಂತ ನೀವು ಜನಿಸಿದ ಜನ್ಮಸ್ಥಳವನ್ನು ವಾರಿಸಿ ವಿವರಿಸಿ ಹೇಳಿದ್ರೆ ನಾವು ನಿಮಗೆ ಒಂದು ಒಳಿತಕ್ಕಂತ ಮಾಡೋ ಕೆಲಸವನ್ನು ಮಾಡಿಕೊಂಡು ಬರ್ತೀವಿ ಕಂದ. ನಾವು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿರತಕ್ಕ ಮಗು. ನಮ್ದು ಈಗ ನಮ್ದು ಬಳ್ಳಾಪುರ ಬುಗುಣಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್, ಬೆಳ್ಳಾರಿ ಹೋಗ್ಲಿ. ನೀನು ವೃಶ್ಚಿಕ ರಾಶಿಲಿ, ನೀನು ವೃಶ್ಚಿಕ ರಾಶಿಲಿ ಜನಿಸಿದ್ಯಾ ಅಲ್ವಾ? ಕೆಮ್ಮಿದ ಉಸಿರು ಹೇಳ್ಕೊಂಡ್ರೆ ಯಾಕೆ? ನೀನು ಸ್ವಲ್ಪ ಟವರ್ ನೀನ್ ಮಾತಾಡತ್ ಕೇಳಿಸ್ತಾ ಇಲ್ಲ, ಸ್ವಲ್ಪ ಕ್ಲೀನ್ ಆಗಿ ಮಾತಾಡಪ್ಪ, ಟವರ್ ಇರುತ್ತ ಬಂದು ಮಾತಾಡು. ನೀನು ನೀನು ಒಂದ್ ಸ್ವಲ್ಪ ಟವರ್ ಇರುತ್ತ ಬಂದು ಮಾತಾಡು, ಹೇಳ್ತೀನಿ. ಬಂದ್ರ ನಾನು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿ ಅವರ ಕಷ್ಟವನ್ನು ಪರಿಹಾರ ಮಾಡಿರ್ತಕ್ಕಂತ ವ್ಯಕ್ತಿ. ನಾನು ಯಾವುದೇ ಹಣಕಾಸಿನ ಒಂದು ನಾನು ಸೌಲಭ್ಯವನ್ನು ಪಡೆದಿಲ್ಲ ಕಂದ. ನಿಮ್ಗೋಸ್ಕರ ನೀನು ನೀನು ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ಯಾ. ನೀನು ಒಬ್ಬರಿಗೆ ಸಹಾಯ ಮಾಡಬೇಕು, ಒಬ್ಬರಿಂದ ನಾನು ಒಳ್ಳೇದು ಮಾಡಬೇಕು, ಒಬ್ರಿಗೆ ಒಳ್ಳೇದಾಗಬೇಕು ಮಾಡಬೇಕು ಅನ್ನೋದಂಥ ವ್ಯಕ್ತಿತ್ವ ನಿಂದು ಅಲ್ವಾ? ನಿನ್ನ ಕೈಲಿ 100 ರೂಪಾಯಿ ಇದ್ರೆ 10 ರೂಪಾಯಿ ಯಾರಿಗಾನ ಕೊಟ್ಬಿಟ್ಟು ಬರ್ತೀಯ. ನೀನು ನೀನು ಅಂಥ ವ್ಯಕ್ತಿ ಉಳ್ಳವನು ಅಲ್ವಾ? ಹಾಂ, ನೀನು ಅಂಥ ವ್ಯಕ್ತಿತ್ವ ಉಳ್ಳವನು. ನೀನು ಆಮೇಲೆ ಮನೆ ಕಟ್ಟಬೇಕು, ನಾನು ಜೀವನದಲ್ಲಿ ಮುಂದೆ ಬರಬೇಕು, ಎಲೆಕ್ಷನಿಗೆ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ? ಹಲೋ, ಹಾಂ, ನೀನು ಎಲೆಕ್ಷನ್ ನಿಂತ್ಕೊಬೇಕು, ನಾನೊಂದು ಮನೆ ಕಟ್ಟಬೇಕು, ಮಗಳು ಮದುವೆ ಮಾಡಬೇಕು ಅಂತ. ನಿನಗೆ ಒಂದು ಗಂಡು ಒಂದು ಹೆಣ್ಣು ಸಂತಾನ ಇರಬೇ ಅಲ್ವನಪ್ಪ ಅಲ್ವಾ? ಇಬ್ರು ಮಕ್ಕಳಿದ್ದಾರೆ. ಸರಿ ಮಾತಾಡು, ಟವರ್ ಇರುತ್ತ ಬಂದು ಮಾತಾಡು. ನೀನು ಈಚೆ ಬಂದು ಮಾತಾಡು, ಇಲ್ಲಾಂದ್ರೆ ನಾನು ಫೋನ್ ಕಟ್ ಮಾಡಬೇಕಾಗುತ್ತೆ. ನಿನಗೆ ಒಬ್ಬ ಧರ್ಮಪತ್ನಿ ಇದ್ದಾರೆ ಅಲ್ವಾ? ಆದರೆ ನೀನು ಒಂದು ಸ್ವಲ್ಪ ಚಂಚಲ ಮನಸ್ಸಿನವನು ಅಲ್ವಾ? ಮನಸ್ಸು ಚಂಚಲ ನಿಂದು ಅಂದ್ರೆ ಯಾವುದೇ ಒಂದು ಸುಂದರವಾದ ಹೆಣ್ಣು ನೋಡಿದ್ರೆ ಅದನ್ನು ಆಕರ್ಷಣೆ ಮಾಡುತ್ತೆ ನಿನಗೆ ಅಲ್ವಾ? ಇಲ್ಲ ಅಂತದೇನಿಲ್ಲ, ಅಂತದೇನಿಲ್ವಾ? ಈಗಾಗಲೇ ನಿನಗೆ 3 ಜನ ಸ್ಟೆಪ್ನಿದ್ದೀರಿ ಇರ್ಬೇಕಲ್ಲಪ್ಪ. ಜಂಗರ್ ಇರ್ಬೇಕಲ್ಲಪ್ಪ. ನಿಮ್ ತಾಯಿನ ನಿಮ್ಮನ್ನಲ್ಲ ರೀ. ಹಲೋ ಹಲೋ, ಮಗು ನರಸಿಂಹರಾಜು. ಸ್ವಾಮೀಜಿ ನಾನೇನು? ಹಲೋ ಹಲೋ, ನಾನು ಸ್ವಾಮೀಜಿ ಅಲ್ಲಪ್ಪ, ಶಾಸ್ತ್ರ ಹೇಳಕಂತ. ಕೇರಳದಲ್ಲಿ ಕೇರಳದ ಪ್ರಖ್ಯಾತ ಜ್ಯೋತಿಷ ಆಡ್ದಕ್ಕಂತ ನಾನು ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದ್ಕೋದ್ರಂತೆ. ಸತ್ಯ ಹೇಳಿದ್ರೆ ಯಾಕಪ್ಪ ಉರ್ಕಂತಿದ್ಯಾ ನೀನು? ನಿನ್ ನೋಡ್ಸ ಮೊದ್ಲು ನಿಮ್ಮಂತ ಸ್ವಾಮೀಜಿನ ಮಕ್ಕಳಿಂದ ಎಲ್ಲಾನ ಪ್ರಪಂಚಕ್ಕೆ ಅಡ್ಡ ಬಿಟ್ಟು ಸ್ವಾಮೀಜಿಗಳೆಲ್ಲಾನ ಸ್ವಾಮೀಜಿಗಳೆಲ್ಲಾನ ಈ ಮದುವೆ ಅರ್ಧಭರ್ಧ ಪೂಜೆ ಮಾಡಿ ಮದುವೆ ಆಗಿ ಸ್ವಾಮೀಜಿಗಳು ಕೆಟ್ಟ ಹೇಳ್ತಾ ಇರೋದು ನಿಮ್ಮಂತ. ಇವನ್ ಯಾವ ಗುಲಾಮ್ ಸ್ವಾಮಿ ಸುಮ್ಮನಮ್ಮ. ಹಲೋ ಸ್ವಾಮೀಜಿ ಬೈಬೇಡ ಅಂತ ಹೇಳ್ತದೆ. ಹಲೋ ಹಲೋ, ನೋಡಪ್ಪ, ಹ ನಿನ್ಗೆ ಮುಂದಕ್ಕೆ ನೀನ್ ಏನಾನ ಬೈಕೋ ಆ ಪಾಪಕ್ಕೆ ನೀನ್ ಹೋಗ್ತೀಯ. ನಾವ್ ಅದು ಮಾಡಿಲ್ವಲ್ಲ ಪಾಪ. ಆಯ್ತು ಬಿಡಪ್ಪ, ನಾನು ಈಗ ನಿನ್ಗೆ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ? ಬರೋ TP ಮೆಂಬರ್ ಅಲ್ಲಿ ನೀನು ನಿಂತ್ಕೊಬೇಕು, ಗೆಲ್ಬೇಕು, ಜನಕ್ಕೆ ನನ್ನ ಕೈಲಾದಷ್ಟು ಸಹಾಯ ಮಾಡ್ಬೇಕು. ನಾನು ಕ್ಷೇತ್ರದಲ್ಲಿ ನನ್ನ ಒಳ್ಳೆ ಸಹಾಯ ಮಾಡಿ ಚರಂಡಿ ನೀರು ಎಲ್ಲ ಬರಂಗ್ ಮಾಡಿ ಜನಗಳು ನನ್ನ ಮನೆ ಮುಂದೆ ನಿಂತ್ಕೊಬೇಕು ಅಂತ ಮಾಡಬೇಕು ಅಂತ ನಿನ್ಗೆ ಹೆಸರಿದೆ. ಈಗಾಗಲೇ ನೀನು ಹಲವಾರು ರಾಜಕೀಯ ಮುಖಂಡರ ಹತ್ರ ಅಲ್ಲೇ ಓಡಾಡ್ತಾ ಇದ್ದೀಯ ಅವ್ರ ಜೊತೆ ಎಲ್ಲ ಅಲ್ವಾ? ನಿನ್ಗೆ ಖಂಡಿತವಾಗಿಯೂ ರಾಜಕೀಯ ಯೋಗ ಇದೆ. ಹಲೋ
ರಾಜಕೀಯ ಯೋಗ ಐತೆ ಅಂತಂದ್ರೆ ಹಿಂಗೆಲ್ಲ ಮಾತಾಡ್ಬಿಟ್ಟು ನೀವು ಹಂಗೆ ಸ್ಟೆಪ್ನ ಐತೆ, ಇದು ಸ್ಟೆಪ್ನ ಐತೆ, ಟೈರ್ ಐತೆ ಅಂತ ಎಲ್ಲ ಹೇಳ್ಬಿಟ್ರೆ ನಮ್ಮನ್ನ ಯಾರು ಮೆಟ್ಟ ಹೋಗಲ್ವಾ ಓಟ್ ಕೇಳಕ್ ಹೋದಾಗ? ನಾನು ಕಂಡವ್ರ ಹತ್ರ ಹೇಳಕ್ ಹೋಗಿಲ್ಲಪ್ಪ, ನಿನ್ನ ಹತ್ರ ಹೇಳಿರೋದು ಆ ಮಾತು. ಹಿಂಗೆಲ್ಲ ಎಂತ ಇದ್ದಾವಲ್ಲ ಇಂಥವೆಲ್ಲ ಹೇಳ್ಬಾರ್ದು, ನೀವು ಸ್ವಾಮೀಜಿ ಆಗಿಬ್ರು. ಇಲ್ಲಪ್ಪ ಆಯ್ತು. ಹಲೋ ಹಲೋ, ನೀನು ಈಗ್ಲಿಂದ ನಿನ್ನ ಕೆಲಸ ಪ್ರಾರಂಭ ಮಾಡು. ನಾನು ನೀನು ಈ ಪೂಜೆ ಒಳ್ಳೇದಾಗಬೇಕು, ನಿನಗೆಲ್ಲ ಒಳ್ಳೇದಾಗಬೇಕು, ರಾಜಕೀಯ ಪ್ರವೇಶ ಆಗಬೇಕು ಅಂದರೆ ನೀನು, ನಾನು ನಿಂಗೊಂದು ಪೂಜೆ ಮಾಡಿಕೊಂಡಿದ್ದೀನಿ ಆಯ್ತಾ? ಹಾಂ, ನೀನು ಹೂ ಅಂತ ಅಂದರೆ ನೀನು ಪೂಜೆ ಮಾಡ್ಬಿಡ್ತೀನಿ ಇವತ್ತು ನಿನ್ನ ಹೆಸರು ಮೇಲೆ. ಮಾಡಿ ಮಾಡ್ಬಿಡ್ಲಾ? ಮಾಡಿ ಆದಮೇಲೆ ನಿನಗೊಂದು ಎಲ್ಲ ನಾನು ಹೇಳ್ತೀನಿ, ನಾನು ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ. ಆ ಥರ ನೀನು ಪೂಜೆ ಎಲ್ಲ ಮಾಡ್ಕೊಂಡು ಹೇಳಿ ಥರ ಮಾಡ್ಕೊಂಡು ರಾಜಕೀಯದಲ್ಲಿ ಮುಂದೆ ಬರ್ತೀಯ, ಆಮೇಲೆ ಮನೆ ಕಟ್ಟಿರ್ತೀಯ. ಈ ನಿನ್ನ ನೀನು ಆಮೇಲೆ ಆಭರಣ ಪ್ರಿಯ ನೀನು ಅಲ್ವನಪ್ಪ? ನೀನು ಆಭರಣ ಪ್ರಿಯ ಅಂದರೆ ಒಡವೆ ಹಾಕೋ ಶೋಕಿ ಜಾಸ್ತಿ ನಿನಗೆ ಅಲ್ವಾ? ಒಡವೆ ಬಟ್ಟೆ ಹಾಕ್ತಾರೆ ಶೋಕಿ. ಎಲ್ಲ ಮಾರ್ಕೊಂಬಿಡು, ಅಡ ಇಕ್ಬಿಟ್ಟಿದ್ದಿಲ್ಲಪ್ಪ. ಅಯ್ಯೋ ಏನು ಮಾಡಕ್ಕಾಗುತ್ತೆ, ಏನ್ ಮಾಡಕ್ಕಾಗ್ತದೆ ಅಯ್ಯೋ ಹಿಂಗೆ ಜಾಚಾರ. ಏನ್ ಕಪ್ಪ ಅಡ ಇಕ್ಕಿದ್ದೀನೋ? ಮನೆಗೆ ಒಡವೆ ಮಾಡಿಕೊಂಡು ಏನ ಮಾಡ್ತೀಯ, ಅಡ ಇಟ್ಟು ಕೋಡ್ ಬಟ್ಟಿನ ಬದಿದೆ ಅಂತ ಅವ್ರು ಯಾರು ದೌಡ್ರು ಹೇಳಿರು, ತಾಂಡ ಅಡ ಇಟ್ಟಿದೆ ಇನ್ನ ಮತ್ತೆ ಹೋದ್ರೆ ಅವರು. ಅಯ್ಯೋ ಅವೆಲ್ಲ ಏನ್ ಮಾಡಕ್ಕಾಗ್ತದೆ ಜಾಚಾರ. ಹೋಗ್ಲಿ ಬಿಡು, ಅವೆಲ್ಲ ಅವೆಲ್ಲ ಮರಳಿ ಬರ್ತವೆ. ಮಕ್ಕಳಿಂದಲೇ ನನಗೆ ಯಾರು ನಂಟರು ಯಾರು ಮಾತಾಡಿಸ್ದಂಗ ಆಗೋದ್ರು ತಾಯಿನ ಇಕ್ಕೆ. ಹಲೋ ಹಲೋ, ನಾನು ತುಂಬ